ನಮಸ್ಕಾರ ಸ್ನೇಹಿತರೆ, ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಧ್ಯಾಹ್ನ ಊಟಕ್ಕೆ ಹಾಲೆಂಡ್ ಹಾಕತ್ತೀನಿ. ಕುರಿಗಳ ಹಾಲ ನಮೂನಿ ಬೇರೆ ಬೇರೆ ಸ್ಟೈಲ್ನಾಗೂ ಕೆಂಡ ತರ್ತಾರೆ. ಯಾವ ಸ್ಟೈಲ್ನಾಗ ಬಂದ ಬೇರೆ ಬೇರೆ ಯಾಕಂದೆ ಅಂದರೆ, ವಿದೇಶದಾಗ ಕುರಿಗಳ ವೀಡಿಯೋಗಳು ನೋಡಿದೆ ನಾನು ಯೂಟ್ಯೂಬ್ನಾಗೆಲ್ಲ. ಅವರೊಂಥರ ಬೇರೆ ಬೇರೆ ಸ್ಟೆಪ್ನಾಗ ಹೆಣ್ತಾರೆ ಹಾಲ. ನಾವು ಸಂಚಾರ ಕುರುಬರು ಯಾವ ರೀತಿ ಹೆಣ್ತೀವಪ್ಪ ಅಂದ್ರೆ ಹಾಲ ಹಿಂಗೆ ಈ ರೀತಿ ತೊಗೊಂಡಿರ್ಕ. ಇದಕ್ಕೆ ತುಳಿಕೆ ಬೆಳೆಯೋದ ಅಂತಾರೆ, ಹಿಂಗೆ ತುದಿ ಮಲ್ಲಿ ಹಿಂಡೋದಕ್ಕೆ ಈ ರೀತಿ ಹಿಂಡ್ತಾರೆ. ತುದಿ ಮಲಿ ಎರಡು ತುಳಿಕೆ ತೊಗೊಂಡು ಹಿಂಗೆ ಬುರುಕಿ ಬಡಿಯೋದ ಅಂತಾರೆ. ಹಿಂಗೆ ಕೆತ್ತಲಾನ ಹಿಂಗೆ ಹಿಡಿದು ಹಿಂಗೆ ಅದಿಮಿದ್ರೆ ಬುರುಕಿ ಬಡಿಯೋದ ಅಂತ ಹೇಳ್ತಾರೆ. ಇದು ತುಳುಕು ಬಡಿಯೋದ ಅಂತಾರೆ. ಕುರಿನ ಈ ರೀತಿ ಹಿಂಡ್ತಾರೆ ಅಂತ. ಆಡುಗಳನ್ನ ಹಿಂಡೋದು ನಿಮ್ಗೆ ತೋರಿಸ್ತೀನಿ. ಈ ಮಳೆಗಾಲ ಟೈಮ್ದಾಗ ಕುರಿ ಹಾಲಿಲ್ಲ, ಬ್ಯಾಸಗಿ ಟೈಮ್ ಸಿಕ್ಕಾಪಟ್ಟೆ ಹಾಲು ಇರ್ತಾವೆ. ಮಳೆಗಾಲ ಟೈಮ್ದಾಗ ಮರಿ ಕುರಿ ಎಳಮರಿಗಳು ಜಾಸ್ತಿ ಇರೋದರಿಂದ, ಕುರಿ ಗುಡ್ದಾಗಿರೋದ್ರಿಂದ ಸರಿಯಾಗಿ ಹಾಲು ಇರೋಂಗಿಲ್ಲ. ಅಟ್ಟಕಟ್ಟ ಹಾಲು ಸಿಗ್ತಾವೆ. ಹಾಲು ಅಂದರೆ ಭಾಳ ಅಪರೂಪ. ನೂರಾರು ಕುರಿ ಕಟ್ಕೊಂಡಿರ್ತಾರೆ, ಸಾವಿರಾರು ಕುರಿ ಕಟ್ಕೊಂಡಿರ್ತಾರೆ. ಒಂದೊಂದು ಟೈಮ್ ನಮ್ಮ ಸಂಚಾರ ಕುರುಬ್ರ ಕರಿ ಚಾ ಮಾಡಿ ಕುಡಿತಾರೆ. ನಾಯಿ ಸಾಕಿದಂಥ ನಾಯಿ ಕುರಿಗಳಿಗೆ ನಾಯಿಗಳಿಗೆ ಬೆಲ್ಲದ ನೀರು ಮಾಡಿ ನಾಯಿಗಳು ಊಟಕ್ಕೆ ನೀಡ್ತಾರೆ. ಎನಿ ಟೈಮ್ ಹಾಲು ಇದ್ದಾಗ ನಾಯಿಗಳಿಗೆ ಹಾಲು ಹಾಕ್ತಾರೆ. ಆದರೆ ಬೆಲ್ಲದ ನೀರು ಮಾಡಿ ನಾಯಿಗಳಿಗೆ ಹಾಕುವಂಥ ಪೊಸಿಷನ್ ಬರ್ತೈತಿ ಈ ಟೈಮ್ದಾಗ ಮಳೆಗಾಲದಾಗ ಅಂತ. ಯಾರು ಬೀಗರ ಬೀಜರ ಮಾಡಿ ಬಂದಾಗ ಚಾ ಮಾಡೋಕ್ಕೂ ಗಟ್ಟಿಗೆ ಹಾಲು ಇರೋದಿಲ್ಲ ಅವ್ರ ಮನೆಯಾಗ. ಇನ್ನೊಂದು ಕೂಡಿರ್ತಾರೆ ನೋಡಿರಿ, ಎರಡು ಮೂರು ಗಂಟೆನಾರು ಇನ್ನೊಬ್ರು ಗಂಟೆಯಿಂದ ಇನ್ನೊಬ್ರು ಗಂಟೆಗೆ ಹಾಲು ಇಸ್ಕೊಂಬಂದು ಚಾ ಮಾಡಿ ಕೊಡುವಂಥ ಪೊಸಿಷನ್ ಬರ್ತಿರ್ತೈತಿ. ಈ ಟೈಮ್ದಾಗ ಭಾಳ ಕಷ್ಟ ಆಗೈತೆ ಹಾಲಿಂದ ಅಂತ. ಬ್ಯಾಸಗಿ ಟೈಮ್ದಾಗ ಏನಿರ್ತೈತಿ ಅಲ್ಲ, ಸಿಕ್ಕಾಪಟ್ಟೆ ಹಾಲು ಇರ್ತಾವೆ ರೀ. ಮರಿ ಪಿರಿ ಮಾರಿದಾಗ ಬ್ಯಾಸಗಿ ಟೈಮ್ದಾಗ ಮುಂಗಾರು ಹಸಲು ಹಕ್ಕಲು ಹರಣಿಮೆ ಈ ಟೈಮ್ದಾಗಂತೂ ಹಾಲದಾಗ ಮಜ್ಜಿಗೆ ಮೊಸರು ಬೆಣ್ಣೆ ಎಲ್ಲ ಮಾಡ್ತಿರ್ತಾರೆ. ಹಿಂದಕಿನ ಹಿರಿಯರ ನಮ್ಮ ಸಂಚಾರ ಕುರುಬ್ರಲ್ಲಿ ಹತ್ರ ಹೋಗಿ ಭಾಳ ಜನ ರೈತರು ಈಗೂ ಕೇಳ್ತಿರ್ತಾರೆ ನಮ್ಮನ್ನು, ಮಜ್ಜಿಗೆ ಮಾಡ್ತೀರೇನಪ್ಪ, ನುಚ್ಚು ಮಾಡ್ತೀರೇನಪ್ಪ ಅಂತೇಳಿ. ನುಚ್ಚ ಹಾಲು ಉಂಡಂತಾರು ಅದಾರ, ನುಚ್ಚ ಮಜ್ಜಿಗೆ ಉಂಡಂತಾರು ಅದಾರ ಹಾಲಿರೋ ಸೀಜನ್ದಾಗ. ಈಗೆಲ್ಲ ಒಂದು ಸ್ವಲ್ಪ ಮಜ್ಜಿಗೆ ಬೆನ್ನಿ ವಾತಾವರಣ ಕಮ್ಮಿ ಆಗೈತಿ ಈಗಿನ ಜನ್ರೇಷನ್ದಾಗ. ಆಟಕಾಟ ಮರಿ ಪಿರಿ ಕುಡಿಸೋದು ಮಾಡೋದು ಮಾಡ್ತಾರೆ. ಮೊದಲಿನ ಮೊದಲಿಗೆ ಈಗ ಭಾಳ ಐತೆ ರೀ ಹಾಲು ಉಂಡೋದ. ಮತ್ತು ಆಮೇಲೆ ಇವು ಮಜ್ಜಿಗೆ ಮೊಸರು ಬೆನ್ನಿ ಮಾಡಿ ಹಾಲು ಯಾರು ರೈತರು ಕೇಳಿದ್ರಂದ್ರೆ ಕೊಡುವಂಥದ. ಈಗೂ ಕೊಡ್ತಾರೆ ಹಾಲು. ಹಾಲು ಕೊಡ್ತಾರಪ್ಪ ಅಂದ್ರೆ ಯಾರು ಹಾಲು ಕೊಟ್ಟರೆ ಕೆಲವು ಜನ ಏನು ಮಾಡ್ತಾರೆ, ದುಡ್ಡು ಕೊಡೋಕೆ ಬರ್ತಾರೆ. ತೊಗೊರಪ್ಪ 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಅಂತೇಳಿ. ನಮ್ಮ ಸಂಚಾರಿ ಒಳಗೆ ನಮ್ಮ ಹಾಲು ಮತ್ತು ಕುರುಬ್ರು ಯಾರೂ ಹಾಲು ಕೊಟ್ಟು ದುಡ್ಡು ಇಸ್ಕೊಳ್ಳೋಂಗಿಲ್ಲ. ಅದು ಹಾಲು ಕೊಟ್ಟು ದುಡ್ಡು ಹಾಲು ಕೊಟ್ಟು ದುಡ್ಡು ಇಸ್ಕೊಂಡ್ರೆ ನಮ್ಮ ಹಾಲು ಮತ್ತು ಕೊಟ್ಟಂಗೆ ಅಂತ ಹೇಳ್ತಾರೆ. ಕೊಡಗಟ್ಟಲೆ ಹಾಲು ಇಂಟಿದ್ರು ಯಾರು ದಾನದ ಮುಖಾಂತರನ ಕೊಡ್ತಾರೆ ಹೊರತು ದುಡ್ಡಿಗೆ ಆಸೆ ಮಾಡಿ ಯಾರು ಹಾಲು ಮಾರಕ್ಕೆ ಕೊಡೋಂಗಿಲ್ಲ. ಆ ರೀತಿ ಯಾರಾದ್ರೂ ರೈತರು ಇದ್ರಪ್ಪ ಅಂದ್ರೆ ಮಜ್ಜಿಗೆ ಪಿಜ್ಜಿಗೆ ಗಂಟಿಗೆ ಇದ್ವು ಅಂದ್ರೆ ಯಾರು ನೀರು ಪರಿ ಕುಡಿಯೋಕೆ ನಮ್ಮ ಗಂಟಿಗೆ ಬಂದ್ರಪ್ಪ ಅಂದ್ರೆ ಸಾವುಕಾರ ಮಜ್ಜಿಗೆ ಇದಾವೆ ಕುಡಿತಾರ ಅಂತೇಳಿ ಕೇಳಿ ರೈತರಿಗೆ ಕೊಟ್ಟಂತಾರೆ. ನಮ್ಮ ಸಂಚಾರಿ ಒಳಗೆ ಭಾಳ ಹಿಂದಿನ ಐತಿ ಇದು ಪದ್ಧತಿ, ಈಗಲೂ ಐತಿ. ಇದು ಗೊತ್ತಿದ್ದವ್ರಿಗೂ ವಿಷಯ ಗೊತ್ತೈತಿ. ಆದರೆ ಈ ಮಳೆಗಾಲ ಟೈಮ್ದಾಗ ಹಾಲು ಎಷ್ಟು ಒಂದು ಕುರಿಯಾಗಿ ಸಿಗ್ಬೇಕಂದ್ರೆ ಭಾಳ ಅಪರೂಪ. ಖಾರ ರೊಟ್ಟಿನೂ ತಿಂತಿರ್ತಾರೆ ಮಳೆಗಾಲ ಟೈಮ್ದಾಗ. ಆನಂತರ ಒಣಗಿ ಕಟ್ಕೊಂಬರ್ತಾರೆ, ಜುನಕ ಕಟ್ಕೊಂಬರ್ತಾರೆ. ಅವ್ರಿಗೆ ಯಾವ್ಯಾವ ರೀತಿ ಬೇಕು ಆಯಾವ ರೀತಿ ಕಟ್ಕೊಂಬರ್ತಿರ್ತಾರೆ. ಈಗ ಒಂದು ಸ್ವಲ್ಪ ರಾತ್ರಿ ಆಯಿತಪ್ಪ ಅಂದ್ರೆ ಮುರುಚಿಂಜನ ಗಟ್ಟಿ ಹೇಳ್ತಿರ್ತಾರೆ, ಏ ಒಂಜರ ಎಳಮರ ಹಾಲು ಚುಟ್ಟ ಮಟ್ಟ ಮಾಡ್ಕೊಂಬರ್ರಿ, ಹಾಲು ಮನುಷ್ಯಾಡ್ಕೊಂಬರ್ರಿ, ಯಾವ್ರು ಒಂಜರ ಗೆಬ್ಬಾಡ್ಕೊಂಬರ್ರಿ ಅಂತಿರ್ತಾರೆ. ಹಾಲು ಇದ್ದು ಅಂದ್ರೆ ಇದಿಂದ ದೊಡ್ಡ ಅಪರೂಪ, ತುಪ್ಪದ ರೀತಿ ಕಾಣಬೇಕಾಕೈತಿ ಈ ಟೈಮ್ದಾಗ. ಗುಡ್ದಾಗ ಕಲ್ ತುಳಿದಂದ್ರೆ ಕುರುಗಳು ಹಾಲು ಇರೋಂಗಿಲ್ಲ. ಅದಕ್ಕೋಸ್ಕರ ಇದೊಂದು ಹಾಲು ಆ ಕುರಿ ಹಾಲು ಹಿಂಡಿ ತೋರಿಸೇನೆ ನಿಮಗೆ, ಆಡಿನ ಹಾಲು ಹಿಂಡ ತೋರಿಸ್ತೀನಿ ಬರೀ ಆಡ ತಕ್ಕ ಹೋಗ. ನೋಡಿ ಸ್ನೇಹಿತರೆ, ಆಡ ಹಿಡ್ಕೊಂಡೇನು. ಆಡುಗಳನ್ನ ನಮ್ಮ ಸಂಚಾರಿ ಕುರುಬ್ರೊಳಗೆ ಈ ಎಳ್ಳ ನಮೂನಿ ಹಿಂಡ್ತಾರೆ ರೀ, ಇದೆ ಹಿಂಗೆ ಇದೊಂದು ನಮೂನಿ ಹಿಂಡ್ತಾರೆ. ಆನಂತರ ಹಿಂಗೆ ಹಿಂಗೆ ಮಲಿ ಹಿಚ್ಚಕ್ತಾರೆ ಬಿಟ್ಟರೆ ಹಿಂಗೆ ಹಿಂಗೆ ಒಂದು ಹಿಚ್ಚಕ್ತಾರೆ, ಎರಡು ಸ್ಟಪ್ನ ಹಿಂಡ್ತಾರೆ. ಆನಂತರ ಕುರಿಗತ್ತೆ ಇದು ಬುರುಕಿ ಬಿಡಕ್ಕೆ ಬರಲ್ಲ ರೀ, ಇದನ್ನೇನಾದರೂ ಇಷ್ಟ ಹಿಂಡಬೇಕು. ಹಿಂಡಿ ತೊಟ್ಟತಾರೆ ಕೆಲಸಲನ ಯಾವ ರೀತಿ ತೊಟ್ಟತಾರಪ್ಪ ಅಂದ್ರೆ ಸರಿ ಈ ರೀತಿ ಹಿಂಗೆ ತೊಟ್ಟತಾರೆ. ಹಿಂಗೆ ತೊಟ್ಟಿದ್ರೆ ಒಂದು ತುಳಿಗೆ ಹಾಲು ಬಿಡ್ತೈತೆ ಅನ್ನೋದು ಒಂದು ಇದೈತಿ. ಅದ್ರದ್ದೇನೋ ಒಟ್ಟು ಹಿಂದಿನ ಹಿರಿಯರು ಆ ರೀತಿ ತೋರಿಸ್ಕೊಟ್ರೆ ನಮಗೆ, ಅದು ನಾವು ಅದೇ ರೀತಿ ಹಿಂಡ್ಕೊತ ಬಂದೆವು. ಕುರಿನ ಮಾತ್ರ ಹಿಂಗೆ ಚುಳ್ಕಿ ಬಿಡೋದ ಬುರುಕಿ ಬಡಿಯೋದ ಎರಡೇ ಇರ್ತೈತಿ. ಆಮೇಲೆ ಕುರಿ ಎಳಮರ ಕುರಿ ಇರ್ತೈತಿ ನೋಡಿರಿ, ಎಳಮರ ಕುರಿ ಮಾತ್ರ ಬುರುಕಿ ಬಡಿಯೋಂಗಿಲ್ಲ. ಎಳಮರ ಕುರಿ ಬುರುಕಿ ಬಡಿದ್ರೆ ಹಾಲು ಹೋಗುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಅದನ್ನು ಹೆಚ್ಚಿಕ್ಕಿ ತುದಿ ಮಲ್ಲಿನ ಅಷ್ಟೇ ಇದನ್ನು ಮಾಡ್ತಿರ್ತಾರೆ. ಆಮೇಲೆ ಹಾಲು ಹಚ್ಚಂಗಿಲ್ಲ, ಹೂಳ ಚೆಂಡತಿರ್ತಾರೆ ಎಳಮರ ಕುರಿನ. ಇದೊಂದು ಹಾಲೆಂಡು ಪ್ರಯತ್ನ ವಿಡಿಯೋದ ಮುಖಾಂತರ ನಿಮಗೆ ತೋರಿಸೇನಿ, ತಿಳಿದಷ್ಟು ನಿಮಗೆ ಹೇಳೇನಿ.